ನಿಜ ಹೇಳಬೇಕು ಅಂದರೆ ನನ್ನ ಭಾಷೆ ಕನ್ನಡ ಬಿಟ್ಟು ಹೊರಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಬಂದಿಲ್ಲ ಅಂತಲ್ಲ ತಮಿಳು ಬಂತು ತೆಲುಗು ಬಂತು ಸೊ ನಾನು ತುಂಬ ಸ್ಟ್ರಿಕ್ಟ್ಲಿ ನನ್ನ ಭಾಷೆ ಬಿಟ್ಟು ನಾನು ಬೇರೆ ಭಾಷೆಗೆ ಹೋಗಲ್ಲ ಅಂತ ಪಟ್ಟಿ ಕೂತ ಕಲಾವಿದೆ ನಾನು ಅದೇನೋ ಅದೇನೋ ಒಂದು ಕನ್ನಡದ ಬಗ್ಗೆ ವ್ಯಾಮೋಹ ಅಂತ ಹೇಳ್ಬೋದು ಹಾಗಂತ ಈಗ ಕಡಿಮೆ ಆಗಿದೆ ಅಂತ ಹೇಳ್ತಿಲ್ಲ ಆದರೆ ಕಲಾವಿದೆಗೆ ಒಂದು ಒಂದು ಹಸಿವಿರುತ್ತೆ ಒಂದು ಪಾತ್ರ ಮಾಡಬೇಕು ಒಂದು ನನ್ನ ನನ್ನ ಪ್ಯಾಷನ್ನು ಆ್ಯಕ್ಟಿಂಗು ಅದು ಇವಾಗ ಕನ್ನಡದಲ್ಲಿ ಮೇ ಬಿ ನನಗೆ ಸೂಟ್ ಆಗೋ ಪಾತ್ರಗಳು ಸಿಗ್ತಿಲ್ಲ ಅಂತ ನನಗೆ ಆಫರ್ಸ್ ಅಷ್ಟು ಬರಲಿಲ್ಲ ಸೊ ನಾನು ನಾಲ್ಕು ಕಾದೆ ಸೊ ನಾಲ್ಕರಿಂದ ಐದು ವರ್ಷಕ್ಕಾದೆ ಯಾವುದೂ ಆಫರ್ಸ್ಗಳಿರಲಿಲ್ಲ ನನಗೆ ಸೂಟ್ ಆಗ್ತಿ ಇವಾಗ ಸಿನಿಮಾಗೆ ಪಾಪ ಇರಬಹುದು ಚಾನ್ಸಸ್ ಅರ್ಧ ಸಿನಿಮಾಗೆ ಹೋದಾಗ ಸಿನಿಮಾಗೆ ಹೋದಾಗ ನಾನು ಹೀರೋಯಿನ್ ಲೆವೆಲ್ ಮಾಡೋಕ್ಕಾಗ್ತಿರಲಿಲ್ಲ ಯಾಕೆಂದ್ರೆ ಅದು ಒಂದು ಮದುವೆ ಆದಮೇಲೆ ಹೀರೋಯಿನ್ನು ಮಾಡೋಲ್ಲ ಅಂತ ಸೊ ಹೀರೋಯಿನ್ ಮಾಡೋಕ್ಕಾಗ್ತಿರ್ಲಿಲ್ಲ ಹೀರೋಯಿನ್ ತಂಗಿ ಮಾಡೋಕ್ಕಾಗಲ್ಲ ಅಕ್ಕ ಮಾಡೋಕ್ಕಾಗ್ತಿರ್ಲಿಲ್ಲ ಸರಿ ಹೀರೋ ಅತ್ತಿಗೆ ಮಾಡೋಕ್ಕಾಗಲ್ಲ ಎಲ್ಲ ಏಜ್ ಬ್ಯಾರಿಯರ್ಸು ನಾನು ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಸೊ ಅವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು ಆ ಏಜ್ ಬ್ಯಾರಿಯರ್ಗೆ ನನ್ನನ್ನು ಅಂಥದ್ದು ತುಂಬ ಸಮಸ್ಯೆ ಆಗ್ತಿತ್ತು ಸೊ ಆದ್ದರಿಂದ ಸಿನಿಮಾಗಳು ಹೆಚ್ಚಿಗೆ ಸಿಗಲಿಲ್ಲ ಇವಾಗ ಸೀರಿಯಲಲ್ಲಿ ಒಂದು ವೇವ್ ಶುರು ಆಯಿತು ಸರ್ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ಹೊಸ ಫೇಸ್ಗಳು ಇರಬೇಕು ಅನ್ನೋ ಒಂದು ವೇವ್ ಶುರು ಆಯಿತು ಸೊ ಯಾ ದಟ್ಸ್ ಬೇಸಿಕಲಿ ಅವ್ರವ್ರ ಕ್ರಿಯೇಟಿವಿಟಿ ಅವ್ರವರ ಬಿಸ್ನೆಸ್ ಟ್ಯಾಕ್ಟಿಕ್ ಸೊ ನಾವು ಕೇಳೋ ಪ್ರಶ್ನೆ ನಾವು ಪ್ರಶ್ನೆ ಕೇಳಬಾರ್ದು ಸೊ ಅವಾಗ ನಾನು ಸಾಕಷ್ಟು ಸೀರಿಯಲ್ಗಳಲ್ಲಿ ಅವಾಗಾಗಲೇ ನಾನು ನಲ್ವತ್ತ ಎಂಟು ಸೀರಿಯಲ್ ಮಾಡಿಬಿಟ್ಟಿದ್ದೆ ನಲ್ವತ್ತೆಂಟು ಸೀರಿಯಲಲ್ಲಿ ಆಗಿ ಮಾಡಿಬಿಟ್ಟಿದ್ದೆ ಸೊ ಆದ್ದರಿಂದ ಫ್ರೆಶ್ ಫೇಸ್ ಬೇಕು ಈ ಫೇಸ್ಗಳು ಬೇಡ ಅಂದ್ಬಿಟ್ಟು ನಾ ನಮ್ಮ ಗ್ಯಾಂಗ್ ಏನಿತ್ತು ಆ ಗ್ಯಾಂಗಿನ ಹೀರೋಯಿನ್ಗಳನ್ನ ಸೈಡ್ ಇದು ಮಾಡಿದ್ರು ಸೊ ಆವಾಗ ನೆಕ್ಸ್ಟ್ ಯಾವ ಪಾತ್ರ ಬರುತ್ತೆ ನಮಗೆ ಅಕ್ಕನ ಪಾತ್ರ ಬರುತ್ತೆ ಅಥವಾ ಅಮ್ಮನ ಪಾತ್ರ ಬರುತ್ತೆ ಅತ್ತಿಗೆ ಪಾತ್ರ ಬರುತ್ತೆ ಸೊ ಅದು ಯಾವುದಕ್ಕೂ ನಾನು ಸೂಟ್ ಆಗ್ತಿರ್ಲಿಲ್ಲ ಅನಿಸುತ್ತೆ ಸೊ ಆದ್ದರಿಂದ ಆಫರ್ಸ್ಗಳು ನನಗೆ ನಾಲ್ಕರಿಂದ ಐದು ವರ್ಷ ಇರಲಿಲ್ಲ